ನಾನು ನಿಮ್ಮ ಐಶ್ವರ್ಯ ವಿನಯ್. ಇವತ್ತಿನ ಕಂಟೆಂಟ್ ನಿಮ್ಗೇನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಥಂಬ್ನೇಲ್ ನೋಡಿ. ಎಸ್, ಶಾಖಾಹಾರಿ ಪ್ರೀಮಿಯರ್ಗೆ ಬಂದಿದ್ವಿ. ನನ್ನ ಗಂಡನ ಡೆಬ್ಯೂ ಮೂವಿ, ಸಖತ್ ಖುಷಿ ಆಗ್ತಾ ಇದೆ. ನೋಡಬೇಕು, ಸೆಲಿಬ್ರಿಟಿ ಶೋ ಇದು, ಹೇಗೆ ರಿವ್ಯೂಸ್ ಬರುತ್ತೆ ಅಂತ ನೋಡಬೇಕು. ಈಗರ್ಲಿ ವೇಟಿಂಗ್. ನಾನು ಕೂಡ ಕಂಪ್ಲೀಟಾಗಿ ಸಿನಿಮಾ ನೋಡಿಲ್ಲ, ಶೂಟಿಂಗ್ ಹೋದಾಗ ಒಂದಿಷ್ಟು ಗ್ಲಿಮ್ಸ್ನ ನೋಡಿದೆ. ಬಟ್ ಸಿನಿಮಾನ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ನನ್ನ ಕತೆ ಗೊತ್ತಿರೋದ್ರಿಂದ ಐ ಡೆಫಿನೆಟ್ಲಿ ನೋ ತುಂಬ ಚೆನ್ನಾಗಿ ಬರುತ್ತೆ, ಮೂಡ್ ಬರುತ್ತೆ ಸಿನಿಮಾ ಅಂತ. ಸೊ ವೇಟಿಂಗ್ ಫಾರ್ ದ ಆಡಿಯನ್ಸ್ ರಿವ್ಯೂಸ್. ಇದೇ ಫೆಬ್ರವರಿ 16ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕನ ಧ್ಯಾನ ಕಾಣುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಒಂದು ಕಥೆನ. ಸಣ್ಣ ಸಣ್ಣ ಪಾತ್ರಗಳು, ಸಣ್ಣ ಸಣ್ಣ ವಿವರಗಳು. ಎಷ್ಟೋ ಶತಮಾನ ಹೋಗಿತ್ತು ಒಂದು ಥ್ರಿಲ್ಲರ್ ಬಂದು, ಒಂದು ಮರ್ಡರ್ ಮಿಸ್ಟ್ರಿ ಬಂದು. ಒಬ್ಬ ಮಾಮೂಲಿ ಅಡುಗೆ ಭಟ್ ಅದ್ರಲ್ಲಿ ಬೇರೆ 100 ಸತಿ ಭಟ್ರೆ ಭಟ್ರೆ ಅಂತ ಕರೀತಾರೆ ವೆಂಕಣ್ಣನವರು. ನಾನು ಬರದಲ್ಲಿ ನನ್ನ ಯಾರೋ ಕರೀತಿದ್ದಾರೆ ಅಂತ ಅನ್ನಿಸ್ತಿತ್ತು. ದಯಮಾಡಿ ಕನ್ನಡಿಗರು ನೋಡಿ, ಇಂಥ ಚಿತ್ರಗಳ ಬೆನ್ನು ತಟ್ಟಿ ಕನ್ನಡ ಚಿತ್ರಗಳನ್ನು ಸದಾಕಾಲ ಪ್ರೋತ್ಸಾಹಿಸಿ ಕಾಪಾಡಿ ಅಂತ ಒಬ್ಬ ಕನ್ನಡಿಗನ ಕೊಳ್ಕೊತೇನೆ. ಜೈ ಶಾಖಾಹಾರಿ, ಜೈ ರಂಗಣ್ಣ, ಜೈ ಚಿತ್ರತಂಡ. ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟಿಂಗ್ ಫ್ರಮ್ ಲೆಜೆಂಡ್ರಿ ರಂಗಣ್ಣ ರಘು ಆ್ಯಂಡ್ ಗೋಪಾಲ್ ಕೃಷ್ಣ, ದೇಶಪಾಂಡೆ. ಪ್ರತಿಯೊಂದು ಪಾತ್ರಗಳು, ವಿನಯ್ ಆಗ್ಬೋದು, ಪೊಲೀಸ್ ಪಾತ್ರಧಾರಿಗಳಾಗ್ಬೋದು, ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಸಿನಿಮಾ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಅಗೈನ್ ಟು ಸಂದೀಪ್ ಸುಂಕರ್ ಆ್ಯಂಡ್ ಶಾಖಾಹಾರಿ ಟೀಮ್. ನಮಸ್ಕಾರ. ಶಾಖಾಹಾರಿ ಒಳ್ಳೆ ಬಹಳ ದಿನ ಆದಮೇಲೆ ರಂಗಾಯಣ ರಘು ನಮ್ಮ ದೈತ್ಯ ಪ್ರತಿಭೆನ ಈ ಶಾಖಾಹಾರಿ ಸಿನಿಮಾ ಮೂಲಕ ತೋರಿಸಿದ್ದಾರೆ. ಶಾಖಾಹಾರಿ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರ ಕೆಲಸ, ಹೊಸ ಹುಡುಗರ ಕೆಲಸ. ಒಂದು ಖುಷಿ ಏನು ಅಂದರೆ, ನಮ್ಮೂರು ಹುಡುಗರು ಸಾಗರ ಶಿವಮೊಗ್ಗದವರು, ಅವರು ಮಾಡಿದಂಥ ಕೆಲಸ ತುಂಬ ಚೆನ್ನಾಗಿದೆ. ಒಂದೊಂದು ಪಾತ್ರ ಇರ್ಬೋದು, ಒಂದೊಂದು ಕ್ಷಣ ಇರ್ಬೋದು ಹಿಡಿದಿಟ್ಟದ್ದು. ನಿಜವಾಗ್ಲು ಬಹಳ ಒಳ್ಳೆಯ ಸಿನಿಮಾ, ನಿಜವಾಗ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ರೈಟರ್ ನೀವೇನಾ? ಡಿ ಒ ಪಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಜವಾಗ್ಲು ನಾವೆಲ್ಲರೂ ಇಂಥ ಸಿನಿಮಾ ನೋಡೋಣ. ನಿಜವಾಗ್ಲು ಇವತ್ತು ಕನ್ನಡದ ಸಿನಿಮಾ ನೋಡೋದಷ್ಟು ಭಾಳ ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ರದರ್. ಒಳಗೆ ಕೂತಾಗ ಏನು ನಡೀತಾ ಇದೆ ಅಂತ ನಾವು ತುಂಬ ಟೆನ್ಷನ್ ನೋಡ್ತಾ ಇದ್ದೆ. ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ ಅಂತ ಏನು ಗೊತ್ತಾಗ್ತಾ ಇಲ್ಲ. ಒಳಗೆ ಕ್ಲೈಮ್ಯಾಕ್ಸ್ ಹೇಳಲ್ಲ, ಕತೆ ಹೇಳಲ್ಲ, ಡೋಂಟ್ ವರಿ, ಇವಾಗ ಥರ ನೀವೇ ಹೇಳಿದ್ರಿ. ಬಟ್ ತುಂಬ ಚೆನ್ನಾಗಿದೆ ಅಂತ ಸರ್ ದಯವಿಟ್ಟು ಬನ್ನಿ ಸರ್. ಎಲ್ಲ ಏಜ್ವರೆಗೂ ನೋಡ್ತಾರೆ. ನಿಜವಾಗಿ ಏನು ಸರ್ ಇದು, ನೀವು ವಿಲನ್ನ, ಹೀರೋನ, ಅಥವಾ ನೀವೇ ನಿರ್ದೇಶಕರ, ಅಥವಾ ನೀವೇ ಕಮಿಡಿಯನ್ನ? ಒಂದು ಅರ್ಥಗಳು, ಯಾಕೆಂದ್ರೆ ಎಲ್ಲ ಕಾಲಘಟ್ಟದವರು ಇವ್ರದ್ದು ನೋಡಲೇಬೇಕು. ಆ ಆ್ಯಕ್ಟಿಂಗ್ ಅಂತೂ ಅಭಿನಯ ಅಸುರ ಅಂತ ಇವರಿಗೆ ಟೈಟಲ್ ಸಿಕ್ಕಿದೆ. ಇದನ್ನ ನೋಡಿದಾಗ ಇನ್ನೂ ಬರೀ ಅಸುರ ಅಷ್ಟೇ ಅಲ್ಲ ಸರ್, ಶಾಖಾಸುರ. ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ದಯವಿಟ್ಟು ಎಲ್ಲ ಓ ಟಿ ಟಿಲಿ ರಿಲೀಸ್ ಆಗುತ್ತೆ, ಇದ್ಯಾವಾಗಲೂ ರಿಲೀಸ್ ಆಗುತ್ತೆ ಅಂತ ಕಾಯ್ಕೊಂಡು ಕೂತ್ಕೋಬಿಡಿ. ಯಾಕೆಂದ್ರೆ ಥಿಯೇಟ್ರಲ್ಲಿ ಆ ಎಫೆಕ್ಟ್ ನಿಮ್ಗೆ ಸಿಗಬೇಕು. ಸರ್ನ ಸಂಪೂರ್ಣವಾಗಿ ಆ ದೊಡ್ಡ ಪರದಲ್ಲಿ ಅವರ ಕಣ್ಣು, ಅವರ ಪೂರ್ತಿ ಆ್ಯಕ್ಟಿಂಗ್ನ ನೀವು ಖಂಡಿತವಾಗ್ಲೂ ನೋಡಬೇಕು. ಆ್ಯಂಡ್ ಸರ್, ನಿಮ್ಮಿಬ್ಬರು ಕಾಂಬಿನೇಷನ್ ಇನ್ನೊಂದು ಖಂಡಿತ ಸಿನಿಮಾ ಬರಲೇಬೇಕು. ಆ ಬರೋದ್ರಲ್ಲಿ ನಾನು ಇರ್ಬೇಕು ಸರ್. ಎಲ್ಲ ಮೀಡಿಯಾದಾಗ ಕವರ್ ಆಗುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ನಾಳೆ ರಿಜಿಸ್ಟರ್ ಮಾಡಿಸ್ತಾ ಇದ್ದೀನಿ. ಇನ್ನೊಂದು ಹೆಸರು ಮಾಂಸಾಹಾರಿ ಅಂತ. ರಘು, ನಾನು ಇವತ್ತೇನ ಒಂದಷ್ಟು ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಅದಕ್ಕೆ ರಘು ಅವರೇ ಕಾರಣ. ಅವರಿಂದನೇ ಕಲಿತಿದ್ದು ನಾನು ಏನೋ ಗಾಂಧಿನಗರದ ನಟನೆ. ಆದ್ರೂ
ಸರ್ ಅಲ್ಟಿಮೇಟಾಗಿ ಬಂದಿರೋದು ಶಕಾರಿ ಸಿನಿಮಾ, ಅದ್ಭುತವಾದ ಸಿನಿಮಾ. ಕನ್ನಡದವ್ರು ಇಂಥ ಸಿನಿಮಾ, ಕನ್ನಡದವರು ಇಲ್ಲ ಎಲ್ಲರೂ ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಬೇಕು, ಇಂಥ ಸಿನಿಮಾ ನೋಡೋದು. ನಾವು ಅಲ್ಲಿ ಇಲ್ಲಿ ಒಂದು ಚೂರು ಕೂಡ ಕಣ್ಣು ಕೂಡ ಮುಟ್ಟಿಸಲಿಲ್ಲ. ನಾನು ತುಂಬ ಮಾತಾಡೋದು ಜಾಸ್ತಿ, ಪಕ್ಕದಲ್ಲಿ ಕೂತಿದ್ರೆ ಇದೇನು ಅದೇನು ಅಂತ ಒಂದು ಸೆಕೆಂಡ್ ಕೂಡ ಆ ಕಡೆ ಈ ಕಡೆ ಕಣ್ಣೋಗಿಲ್ಲ. ಆ ಥರ ನಿರ್ದೇಶಕರು ಸಹಕಾರಿಯನ್ನು ತುಂಬ ಚೆನ್ನಾಗಿ ಬಡಿಸಿದ್ದಾರೆ. ಪೂರ್ತಿ ರಂಗಾಯಣರಿಗೂ ಅವ್ರ ಕಡೆ ಎಲ್ಲರೂ ನಾವು ಹೇಳಬೇಕಾಗಿಲ್ಲ, ಅವರೇ ನನಗುರು. ಅದ್ಭುತವಾದ ಸಿನಿಮಾ, ದಯವಿಟ್ಟು ಥಿಯೇಟ್ರಲ್ಲಿ ಕನ್ನಡದವರೆಲ್ಲ ಬಂದು ಸಿನಿಮಾ ನೋಡಿ. ನಾನು ಉಪೇಂದ್ರ ಅವರ ದೃಶ್ಯ ಆದಮೇಲೆ ಈ ಸಿನಿಮಾನೇ ಅಷ್ಟು ರೇಂಜಿಗೆ ನೋಡಿ ಸರ್, ಅಷ್ಟು ಇಷ್ಟ ಆಯಿತು. ನಮಸ್ಕಾರ ಎಲ್ಲರಿಗೂ. ಸಿನಿಮಾ ನಾನು ಸುಮಾರು ದಿವಸ ಆಗಿತ್ತು ನಮ್ಮ ಥಿಯೇಟ್ರಲ್ಲಿ ಬಂದು ನಮ್ಮ ಕನ್ನಡ ಸಿನಿಮಾ ನೋಡೋಕ್ಕೆ. ನನ್ನದು ಕೆಲಸದ ಬಿಸಿಲಿ ಯಾವಾಗಲೂ ನಾವು ಸಿನಿಮಾ ಕನ್ನಡ ಸಿನಿಮಾ ಅನ್ನೋದೇ ಎಲ್ಲರೂ ಒಂದು ಈಗ ರೀಸೆಂಟಾಗಿ ಒಂದು ಇದು ನಡೀತಾ ಇತ್ತು ಮಾತು. ಬರೀ ಸಿನಿಮಾ ಅಂದ ತಕ್ಷಣ ಹೀರೋ ಅಲ್ಲಿ ಸಾಂಗು ಫೈಟು ಅವ್ರದ್ದೇನೋ ಒಂದು ವಿಜೃಂಭಿಸೋದು ಅನ್ನೋದು ನಾವು ಕೇಳಿ 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 ಹೊಸದೇನು ಮಾಡ್ಬೋದು ಹೊಸದೇನು ಮಾಡ್ಬೋದು ಅನ್ನೋ ಟೈಮಲ್ಲಿ ಈ ಒಂದು ಟೀಮು ಮಾಡಿರೋ ಒಂದು ಒಳ್ಳೆ ಪ್ರಯತ್ನ ಸರ್. ಕಂಗ್ರ್ಯಾಚುಲೇಷನ್. ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಸೆಲೆಬ್ರಿಟಿ ಶೋಗಳು ಪ್ರೀಮಿಯರ್ ಶೋಗಳು ಅಂದ ತಕ್ಷಣ ಅಲ್ಲಿ ಬರೋವಂಥ ಸೆಲೆಬ್ರಿಟಿಗಳು ಎಲ್ಲ ಅವ್ರಿಗೆ ಬೇಕಾದವರೇ ಬರ್ತಾರೆ, ಎಲ್ಲರೂ ಎಲ್ಲ ಸಿನಿಮಾನೂ ಹೊಗಳ್ತಾರೆ ಅಂತ ಪ್ರೇಕ್ಷಕರಿಗೆ ಸಾಮಾನ್ಯವಾಗಿ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಪ್ರತಿ ವಾರ ನೋಡ್ತಾನೇ ಇರ್ತೀರ. ಬಟ್ ಇವತ್ತು ನೋಡಿದಂಥ ಸಿನಿಮಾ ಅದಕ್ಕೆ ವರ್ತಾದಂಥ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಕಾರಿ ಅನ್ನೋ ಒಂದು ಅದ್ಭುತವಾದ ಸಿನಿಮಾ. ಟ್ರೈಲರ್ ನೋಡಿದಾಗಲೇ ಇದು ಈ ಸಿನಿಮಾದಲ್ಲಿ ಏನೋ ಇದೆ ಅಂತ ಅನಿಸಿತ್ತು. ನಾನೊಬ್ಬ ಪ್ರೇಕ್ಷಕನಾಗೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಒಳಗೆ ಬಂದಿದ್ದು. ನಿಜ ಹೇಳಬೇಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ನ ಮೀರಿ ಸಿನಿಮಾ ಇದೆ. ಕನ್ನಡದಲ್ಲಿ ಒಂದು ವರ್ಲ್ಡ್ ಕ್ಲಾಸ್ನ ಥ್ರಿಲ್ಲರ್ ಸಿನಿಮಾ ಅಂತ ಹೇಳಿದ್ರೆ ಯಾವ ರೀತಿಯಲ್ಲೂ ತಪ್ಪಾಗೋದಿಲ್ಲ. ಸುಂದರ ಸಂಜೆಯನ್ನು ಸಾರ್ಥಕ ಮಾಡಿದ್ದು ಶಾಖಾಹಾರಿ ತಂಡ. ಸುಖದ ಸರ್, ವಿಶ್ವಜಿತ್ ಸರ್, ಇವತ್ತು ನಮ್ಮ ಋಣಮನೆಗಳನ್ನ ತಣಿಸಿದ್ದೀರಿ. ವಿಧಿ ಮತ್ತು ಆಕಸ್ಮಿಕ ಮನುಷ್ಯನ ಬದುಕಲ್ಲಿ ಎಷ್ಟು ಆಟ ಆಡುತ್ತೆ ಅನ್ನೋದನ್ನು ಚಿತ್ರದಲ್ಲಿ ಭಾಳ ಮಾರ್ಮಿಕವಾಗಿ ತೋರಿಸಿದ್ದಾರೆ. ಆ್ಯಕ್ಟಿಂಗ್ನ ಎನ್ಸೈಕ್ಲೋಪೀಡಿಯಾ ರಂಗಾಯಣರಿಗೂ ಸರ್, ನಾವು ನಿಮ್ಮ ಬಗ್ಗೆ ಮಾತಾಡೋದು ತುಂಬ ಸಣ್ಣವರು. ಇಡೀ ತಂಡ ಎಲ್ಲ ನಟರು ಹೆಸರು ಹೇಳೋದು ಕಷ್ಟ ಆಗಿದೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಮನತುಂಬಿ ಹೇಳ್ತಾ ಇದ್ದೀವಿ. ನಿಜವಾಗ್ಲೂ ತುಂಬ ಒಳ್ಳೆಯ ಚಿತ್ರ. ನೀವು ಮಾಧ್ಯಮದವರು ಎಲ್ಲರೂ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾ ನೋಡೋದಕ್ಕೆ ನಿಮ್ಮುಖೇನ ಪ್ರಾರ್ಥಿಸ್ತಾ ಇದ್ದೀವಿ. ಇಷ್ಟು ಸಿನಿಮಾಗಳನ್ನ ಮಾಡಿ ಈ ಥರ ಪರ್ಫಾರ್ಮೆನ್ಸ್ನ ಕೊಟ್ಕೊಂಡು ಬಂದು ನನಗೆ ಕಾಲ್ ಮಾಡ್ತಾರೆ ಅವರು, ಚೈತ್ರ ನಮ್ದು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಪ್ಲೀಸ್ ಬಾಮ್ಮ ಅಂತ. ಸೊ ಅದು ಅವರ ದೊಡ್ಡ ಗುಣ ತೋರಿಸುತ್ತೆ. ಥ್ಯಾಂಕ್ ಯು ಸರ್. ಬಟ್ ನಾನು ಏನು ಇದ್ರ ಬಗ್ಗೆ ಮಾತಾಡೋದು ತುಂಬ ಚಿಕ್ಕವಳು ಬಿಕಾಸ್ ಆಫ್ ದೇರ್ ವರ್ಕ್ ಎಕ್ಸ್ಪೀರಿಯನ್ಸ್. ಬಟ್ ಅದ್ಭುತವಾದ ಫಿಲ್ಮ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಂದೀಪ್ ಸರ್ನ ನಾನು ನನ್ನ ಫಸ್ಟ್ ಸಿನಿಮಾ ಮಹಿರಾದಲ್ಲಿ ಮೀಟ್ ಮಾಡಿದ್ದು. ಆ್ಯಂಡ್ ನನಗೆ ಖುಷಿ ಏನಂದರೆ ಅವ್ರ ಸಿನಿಮಾನ ನನಗೆ ಹಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ಭುತವಾಗಿ ಅವರ ಫಿಲ್ಮ್ ಮೂಡ್ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶ್ವಜಿತ್ ರಾವ್ ಅವರು ಕೂಡ ಅದ್ಭುತವಾದ ಸಿನಿಮ್ಯಾಟೋಗ್ರಫಿ ಆ್ಯಂಡ್ ಎವ್ರಿಥಿಂಗ್. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು, ನಿಧಿ ಹೆಗ್ಡೆ, ವಿನಯ್ ಅವರ ಡೆಬ್ಯೂ, ಎಲ್ಲರೂ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ರಂಗಣ್ಣ ರಘು ಸರ್, ನನಗೂ ಎಷ್ಟೊಂದು ಕಡೆ ಗೂಸ್ ಬಂಪ್ಸ್ ಬಂತು. ನನಗೆ ಅನ್ನ ಆಗ್ತವರು, 6 ತಿಂಗಳು ಇವ್ರ ಮನೇಲಿ ಇದ್ದೀನಿ. ಅರುಣ್ ಸಾಗರ್ ಅವ್ರ ದಂಪತಿ ಭಾಳ ದೊಡ್ಡ ಪೇಂಟ್ರು, ಇವರು ಸಿನಿಮಾ ನೋಡೋ ರೀತಿಯೇ ಬೇರೆ. ಇವರು ಮಾತಾಡಿದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಮೀರಾ, ಥ್ಯಾಂಕ್ ಯು. ಸರ್ಕೃತ ರಘು ಇಸ್ ನನ್ನ ಅಣ್ಣ, ಯಾವಾಗ ನನ್ನ ರಘು ಅಣ್ಣ ಅಂತಲೇ ನಾನು ಹೇಳೋದು. ಸೊ ನಾನು ಅವನ್ನ ಬರೀ ನಾವು ಮುಖ ನೋಡಿದ ತಕ್ಷಣ ನಾನು ನಗ್ತೀನಿ ಫಸ್ಟ್ ಕೆಲಸ ಮಾಡೋದು, ಅದು ಬಾಯಿ ಬಿಡೋದೇ ಕಾಯ್ತಾಯಿರ್ತೀನಿ ನಾನು. ಬಟ್ ಈ ಫಿಲಮಲ್ಲಿ ಬೇರೆದೇ ರೂಪ ಇದೆ. ಫಸ್ಟಿಂದ ಲಾಸ್ಟ್ವರೆಗೂ ಅದೇ ಥರ ಇಲ್ಲ, ಒಂದೊಂದು ಕಡೆ ಒಂದೊಂದು ಥರ. ಹೀ ಬೀಯಿಂಗ್ ರೊಮ್ಯಾಂಟಿಕ್ ವೆರಿ, ಅದು ನಂಗೆ ಆಶ್ಚರ್ಯ ಆಗಿದ್ದು, ನಾನು ನೋಡೇ ಇರಲಿಲ್ಲ. ತುಂಬ ಸಂತೋಷ ಆಯಿತು. ಆಮೇಲೆ ಈ ಟೀಮಲ್ಲಿ ಅಷ್ಟು ಜನ ನೋಡೋದು ಅಂದರೆ ಒಂದು ಯೂನಿಟಿ, ಅವ್ರು ಅಷ್ಟು ಜನ ನಂದೇ ಫಿಲಮು ಅನ್ನೋ ರೀತಿಯಲ್ಲಿ ಇದೆ ಅದೆ, ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಯಿತು. ಸಂದೀಪ್ ಅವರು ಇದನ್ನ ತುಂಬ ರಿಲೇಸ್, ಬೇರೆ ಭಾಷೆ ಸಿನಿಮಾ ನೋಡಿ ನಾವು ಬಾಯ್ ಬಾಯ್ ಬಿಡ್ತಾ ಇದ್ವಿ ಒಂದೊಂದ್ಸರಿ, ಅಯ್ಯೋ ಈ ಥರನೂ ಇರಬೇಕು ನಮ್ಮದು ಅಂತ. ಸಾಕಷ್ಟು ಒಳ್ಳೆ ಸಿನಿಮಾಗಳ ಜೊತೆ ಇದು ಕೂಡ ತುಂಬ 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 ಚೆನ್ನಾಗಿ ಬಂದಿದೆ. ನಂಗೆ ತುಂಬ ಇಷ್ಟ ಆಯಿತು. ನಾವು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ, ಎನ್ಕರೇಜ್ ಮಾಡೋಣ. ನೀವೆಲ್ಲರೂ ನೋಡಲೇಬೇಕು ಈ ಸಿನಿಮಾನ, ತುಂಬ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ನಮಸ್ಕಾರ. ಶಾಕಾರಿ ಸಿನಿಮಾ ನೋಡಿದೆ, ತುಂಬ ಖುಷಿಯಾಯಿತು. ಅಂದರೆ ಫಸ್ಟಿಂದ ಕೊನೆ ತನಕ ನಮ್ಮನ್ನು ಸೀಟ್ ಎಡ್ಜಲ್ಲಿ ಕೂರಿಸುವಂಥ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಎಂಟೈರ್ ಸಿನಿಮಾ ಏನ ಟೆಕ್ನಿಕಲಿನೂ ತುಂಬ ಸ್ಟ್ರಾಂಗ್ ಆಗಿದೆ. ಅದರ ಸಿನಿಮ್ಯಾಟೋಗ್ರಫಿ ಆಗಲಿ ಅಥವಾ ಅದರ ಮೇಕಿಂಗ್ ಆಗಲಿ ಲೈಟಿಂಗ್ ಆಗಲಿ ಪ್ರತಿಯೊಂದು ತುಂಬ ಖುಷಿ ಕೊಡ್ತು. ಅಂದರೆ ಬಿಗಿನಿಂಗಿಂದ ಎಂಡ್ ತನಕ ನಾವು ಎಡ್ಜಲ್ಲೇ ಕೂತಿದ್ವಿ, ಒಂದೊಂದು ಶಾರ್ಟನ್ನು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾವು ನಟರಾಗಿ ನಮಗೆ ಬೇರೆ ಬೇರೆ ಪಾತ್ರಗಳು ನೋಡ್ತಾ ಇರ್ತೀವಿ, ನಮ್ಗೆ ಆ ಪಾತ್ರಗಳು ನಾವು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಅದು ಅಂಥ ಅದ್ಭುತವಾದ ಪಾತ್ರ, ತುಂಬ ಖುಷಿ ಕೊಡುತ್ತೆ ಆ ಪಾತ್ರ. ಆ್ಯಂಡ್ ಪ್ರತಿಯೊಬ್ಬ ಆ್ಯಕ್ಟ್ರು ಅಂದರೆ ಈಗ ಸಿನಿಮಾದೊಂದು ಕತೆ ಇದ್ದು ಡೈರೆಕ್ಟರ್ ಒಂದು ಕತೆ ಹೇಳಿದ್ರು ಒಂದು ಒಂದು ಬಟ್ಟದ ಇನ್ಪುಟ್ನ ಒಬ್ಬ ಆ್ಯಕ್ಟರ್ ಕೊಟ್ಟಿರ್ತಾನೆ, ಅಂಥ ಇನ್ಪುಟ್ಗಳು ಆ ಪಾತ್ರ ಅವ್ರು ಕೊಟ್ಟಿರೋ ತುಂಬ ತುಂಬ ಕಾಣಿಸ್ತು. ಅಂದರೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಅವರ ಲವ್ ಲೆಟರ್ನ ಒಂದು ಕೈಯಲ್ಲಿ ಇಟ್ಕೊಂಡು ಹಿಂಗೆ ಆಡಿಸ್ತಾರೆ ಖುಷಿಯಲ್ಲಿ. ಸೊ ಅದು ನನಗೆ ಕ್ಲಿಯರಾಗಿ ಗೊತ್ತು ಅದು ಅವ್ರದೇ ಇನ್ಪುಟ್ ಅಂತ. ಸೊ ಅದು ಗೊತ್ತಾಗುತ್ತೆ, ಬೇರೆ ಆ್ಯಕ್ಟರ್ ಗೊತ್ತಾಗುತ್ತೆ. ಸೊ ಈ ಥರ ಒಂದೊಂದು ಚಿಕ್ಕ ಚಿಕ್ಕ ಸೂಕ್ಷ್ಮನೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸಿನಿಮಾಲಿ, ತುಂಬ ಖುಷಿ ಆಯಿತು. ಈಗ ನಮ್ಮನ್ನ ಚಾರು ಅವ್ರು ಮಾತಾಡ್ತಾರೆ ರಂಗು ಸರ್ದು, ನಾನು ತುಂಬ ದೊಡ್ಡ ಫ್ಯಾನ್ ಆ್ಯಕ್ಚುಲಿ ಅವ್ರಿಗೋಸ್ಕರ ಹಾಗೂ ನನ್ನ ಪ್ರೀತಿಯ ವಿನಿ ಅಣ್ಣನಿಗೋಸ್ಕರ ಬಂದಿದೆ ಮೂವಿನ ಶೂಟ್ ಮುಗಿಸ್ಕೊಂಡು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಅಂತ ಡೈರೆಕ್ಟರ್ ಹತ್ರ ಜಗಳ ಮಾಡ್ಕೊಂಡು ಬಂದಿದ್ದೀವಿ, ನೋಡಲೇಬೇಕು ಅಂತ. ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಪ್ರೀತಿ ಆಗಿರಲಿ, ಒಂದು ಕೋಪ ಆಗಿರಲಿ, ಹಾಗೆ ಅಂದರೆ ಎಲ್ಲ ರೀತಿ ಒಂದು ಮಿಕ್ಸ್ಚರ್ ಆಗಿ ಮೂವಿ ಮಾಡಿದ್ದಾರೆ. ಒಂದೊಂದು ಕಲಾವಿದರೂ ಲೈಕ್ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ. ಅದರಲ್ಲೂ ನನಗಂತೂ ಗಂಡನ ಅಂದರೆ ಅವ್ರ ಜೊತೆ ನೆಕ್ಸ್ಟ್ ಅಲ್ಲಿ ಮೂವಿಲಿ ಮಾಡಬೇಕಂತ ತುಂಬ ಆಸೆ ಇದೆ. ನೋಡೋಣ ಮುಂದೆ ಬರ್ಬೋದೇನೋ ಅವ್ರ ಜೊತೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಕನ್ನಡ ಮೂವಿನ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ, ಉಳಿಸಿ ಆ್ಯಂಡ್ ಬೆಳೆಸಿ. ಈ ಥರ ಅದ್ಭುತವಾದ ಮೂವಿಗಳು ಬರ್ತಾ ಇದೆ, ಎಲ್ಲರೂ ಖಂಡಿತವಾಗ್ಲೂ ನೀವೆಲ್ಲರೂ ಬಂದು ಥಿಯೇಟರಲ್ಲೇ ನೋಡಬೇಕು. ಎಸ್, ಥ್ಯಾಂಕ್ ಯು. ಶಾಖಾಹಾರಿಗೆ ಒಳ್ಳೇದಾಗಲಿ, ದಯವಿಟ್ಟು ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ಮತ್ತೆ ನಮಸ್ಕಾರ. ಶರಣು, ಇಲ್ಲಿರೋದೆಲ್ಲರನ್ನೂ ಇಷ್ಟೇ ನಮಗೆ ಇಂಟ್ರಿ ಮಾಡಬೇಕಾಗ್ತು. ಹಾಗೆ ಉಲ್ಟಾ ಸೀದಾ ಹೆಂಗನೋ ಮಾಡಿ ಕೆತ್ಕೋಣ ಅಂತ ನೋಡಿದ್ರಿ, ಇವತ್ತು ನಾವು ಅದನ್ನು ಬಚ್ಚಿಟ್ಕೊಳೋಕ್ಕಾಗಲ್ಲ, ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಿಮಗೆ ನಿಜವಾಗ್ಲೂ ಈ ಸಿನಿಮಾ ಇಷ್ಟ ಆಗಿ ಯಾವುದು ಇದು ನಮ್ಮದು ಬೇರೆ ಥರದ್ದು ನಾವು ಮಾತಾಡಿದ್ದಕ್ಕೂ ಈಗ ನೀವು ನೋಡಿದ್ದಕ್ಕೂ ಏನಾದರೂ ಸ್ವಲ್ಪ ಸಂಬಂಧ ಇದೆ ಅಂತಂದರೆ ನೀವು ಸಪೋರ್ಟ್ ಮಾಡಿ. ಆಮೇಲೆ ಇವತ್ತು ನಮ್ಮ ಶೋಗೆ ಬಂದಂಥ ಎಲ್ಲ ಗಣ್ಯರಿಗೂ, ಎಲ್ಲ ನಮ್ಮ ಸಿನಿಮಾ ಕಲಾವಿದರಿಗೆ, ನಮ್ಮ ಸಹಪಾಠಿಗಳಿಗೆ, ಎಲ್ಲರಿಗೂ ನಾವು ಎಷ್ಟು ನಾನು ಕೃತಜ್ಞತೆ ಹೇಳಿದ್ರು ಸಾಲದು. ನಮ್ಮ ಇಡೀ ತಂಡ ಎಲ್ಲರೂ, ನಮ್ಮ ಶಾಖಾರಿ ತಂಡ ಪೂರ್ತಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನು ನಮ್ಮ ನಿರ್ಮಾಪಕರು ರಾಜೇಶ್ ಕಿಳಂಬಿ ಅವರಿಗೆ ಸರ್, ನಿಮಗೆ ನಿಮಗೆ ಬಹಳ ದೊಡ್ಡ ಇಲ್ಲ ಸರ್, ಯಾಕಂದರೆ ಈ ಹೊಸ ಬಗ್ಗೆ ಸಪೋರ್ಟ್ ಮಾಡ್ತಾರೆ. ತುಂಬ ಧನ್ಯವಾದಗಳು. ಸಂದೀಪ್ ನನ್ನ ಆತ್ಮೀಯ ಗೆಳೆಯ ಆಗಿದ್ದಾರೆ ಇವಾಗ. ಒಳ್ಳೆಯದಾಗಲಿ ಸಂದೀಪ್ಗೆ ಮತ್ತು ಇಡೀ ತಂಡಕ್ಕೆ. ಈ ಸಿನಿಮಾದ ಮೂಲಕ ಒಂದು ಹೊಸ ಅವಕಾಶಗಳು ಸಿಗಲಿ, ಎಲ್ಲರೂ ಎತ್ತರ ಎತ್ತರಕ್ಕೆ ಬೆಳೀಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿನಿಮಾದಲ್ಲಿ ತುಂಬ ಮಾತಾಡ್ಬಿಟ್ಟಿದ್ದೀವಿ, ಅಂದರೆ ನಮ್ಮ ಕೆಲಸ ಮಾತಾಡಿದೆ ಅಂತ ಅನ್ಕೊತೀನಿ. ಅಲ್ಲ, ಆ್ಯಕ್ಚುಲಿ ಸ್ವಲ್ಪ ಭಾವುಕನಾಗಿದ್ದೀನಿ ಅಂತ ಅನ್ಸುತ್ತೆ. ಯಾಕೆಂದರೆ ಮೊದಲನೇ ಸಿನಿಮಾ ಭಾಳ ಒಳ್ಳೆಯ ಪ್ರಶಂಸೆ ಬಂದಿದೆ. ನಿನ್ನೆ ತನಕ ನಮ್ಮದು ಎಲ್ಲ ಥರದ ಪರಿಶ್ರಮ ಮುಗಿದಿದೆ, ಇನ್ಮೇಲೆ ಏನಿದ್ರು ಜನಗಳಿಗೆ ಬಿಟ್ಟಿದ್ದು. ಸೊ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು. ಸೊ ದಯವಿಟ್ಟು ಕೇಳ್ಕೊತೀನಿ, ಪ್ರತಿಯೊಬ್ಬರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಭಾಳ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ವಿ, ತುಂಬ ಒಳ್ಳೊಳ್ಳೆ ಪ್ರತಿಕ್ರಿಯೆಗಳು ಬಂದಿದೆ. ಮತ್ತು ಆಮೇಲೆ ತುಂಬ ಗಣ್ಯರು ಸಿನಿಮಾ ಬಂದು ನೋಡಿ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಜಾಸ್ತಿ ಹೇಳೋಕ್ಕಾಗಲ್ಲ, ಆ್ಯಕ್ಚುಲಿ ನಮ್ಮ ಸಿನಿಮಾನೇ ಮಾತಾಡಲಿ ಅಂತ ನಾನು ಬಯಸೋನು. ನಾನು ನೋಡಿದೆ, ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ ಕಂಟೆಂಟ್ ಇರೋ ಸಿನಿಮಾ. ಕನ್ನಡದಲ್ಲಿ ಇತ್ತೀಚೆಗೆ ಈ ಥರದ ಸಿನಿಮಾಗಳು ಜಾಸ್ತಿ ಬರ್ತಾ ಇದೆ, ಖುಷಿ ಆಗುತ್ತೆ. ಕನ್ನಡ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ. ಸಂದೀಪ್ ಸರ್ ಡೈರೆಕ್ಷನ್ ಆಗಿರ್ಬೋದು, ವಿಶ್ವಜಿತ್ ಸರ್ ಅವರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಕೂಡ ಈಗ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ.
ನಿಮ್ಮ ಸಪೋರ್ಟು ನಮಗೆ ಇವಾಗ ತುಂಬ ತುಂಬ ಅಂದರೆ ತುಂಬಾ ಮುಖ್ಯ. ನನ್ನ ಗಂಡನ ಬಗ್ಗೆ ಏನು ಹೇಳಬೇಕು, ಸ್ಪೆಷಲಾಗಿ ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ. ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ, ಪ್ರಮೋಷನ್ಸ್ಗೆ ಅಂತೂ ಕಂಟಿನ್ಯೂಸ್ ಊರು ತಿರುಗ್ತಾನೆ ಇದ್ದಾರೆ. ನನಗೆ ಕೆಲವೊಂದು ಸತಿ ಬೇಜಾರಾಗುತ್ತೆ ಅಂದರೆ ಸಿನಿಮಾಗೆ ಸ್ಟಾರ್ಟಿಂಗಲ್ಲಿ ಇದ್ದಷ್ಟು ಹೆಲ್ದಿ, ಇವಾಗ ಫುಲ್ ಸಣ್ಣ ಆಗಿಬಿಟ್ಟಿದ್ದಾರೆ, ಕೆಲಸ ಮಾಡಿ 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 ಪಾಪ ಅನಿಸುತ್ತೆ ಕೆಲವೊಂದು ಸತಿ. ಬಟ್ ಹಿ ಹ್ಯಾಸ್ ಡನ್ ರಿಯಲಿ ಗ್ರೇಟ್ ಜಾಬ್. ನನಗಂತೂ ಸಖತ್ ಖುಷಿ ಆಗುತ್ತೆ. ಡೆಬ್ಯೂ ಮೂವಿ ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಕನ್ನಡ ಜನತೆ ಮೇಲೆ. ಸಿನಿಮಾ ಹೋಗಿ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಒಂದು ಸೆಕೆಂಡ್ ಅವ್ರ ಹತ್ರ ನಿಮ್ಗೆ ಮಾತಾಡಿಸ್ಬಿಡ್ತೀನಿ, ಒಂದೇ ನಿಮಿಷ. ವಿನಯ್, ಹಿಯರ್ ಈಸ್, ಹೆಂಗೆ ಅನ್ನಿಸ್ತು? ಏಕ್ದಮ್ ಮಸ್ತ್. ಯಾಕಂದ್ರೆ ಫಸ್ಟ್ ಸಿನಿಮಾ, ನಾವೇನು ಹೇಳ್ಬಾರ್ದು, ಯಾಕಂದ್ರೆ ಎಲ್ಲ ನೀವು ನೋಡಿ ಹೇಳಬೇಕು. ಇನ್ಮೇಲೆ ದಯವಿಟ್ಟು ನಿಮ್ಗೆ ಕೇಳ್ಕೊಳ್ಳೋದು ಏನಂತಂದರೆ, ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ನಿಮ್ಮ ಸಿನಿಮಾ. ಯಾಕಂದ್ರೆ ಥಿಯೇಟ್ರಿಗೆ ಬರ್ತದೆ, ಬಂದದ್ದು ಆಲ್ರೆಡಿ, ಈಗ ಎಡಿಟ್ ಆಗಿ ರಿಲೀಸ್ ಆಗೋದ್ರೆ ಸಿನಿಮಾ ಬಂದಿರ್ತದೆ. ಇದಕ್ಕಿಂತ ಮುಂಚೆನೂ ಸಿನಿಮಾ ನೋಡಿರಿ, ವಿಡಿಯೋ ನೋಡಾದ್ಮೇಲೂ ಸಿನಿಮಾ ನೋಡಿರಿ ಅಂತ ಕೇಳ್ಕೊತೀನಿ. ಎಸ್, ದಯವಿಟ್ಟು ಕನ್ನಡ ಸಿನಿಮಾನ ನೋಡಿ. ಹೆಂಗಿತ್ತು ಸಿನಿಮಾ ಎಕ್ಸ್ಪೀರಿಯೆನ್ಸು, ವರ್ಕ್ ಮಾಡಿದ್ದು ಹೆಂಗೆ ಅನ್ನಿಸ್ತು? ರಿಲೀಸ್ ಆದಮೇಲೆ ಆಡಿಯನ್ಸ್ ಅಂದರೆ ಸೆಲಿಬ್ರಿಟೀಸ್ ರಿವ್ಯೂಸ್ ಹೇಗೆ ಅನ್ನಿಸ್ತು? ಎಲ್ಲರೂ ಮಸ್ತ್ ರಿವ್ಯೂಸ್ ಕೊಟ್ಟಾರ. ಸಿನಿಮಾ ಸ್ಟಾರ್ಟಿಂಗ್ ಅಂತ ಬಂದಾಗ ಸಿನಿಮಾ ಮಾಡಬೇಕು ಅಂತ ಹೇಳ್ಕೊಂಡಾಗಿಂದನೂ ನಾವು ಇದೀವಿ ಇಲ್ಲೇ, ಅಂದರೆ ಈ ಟೀಮ್ದಾಗ ಇದ್ದೀವಿ. ಸೊ ಅದೊಂದು ಖುಷಿ. ಪ್ರತಿಯೊಂದು ಪ್ರೊಸೆಸ್ಸು ನಾವು ಎಂಜಾಯ್ ಮಾಡೀವಿ ಅಲ್ಲೇ. ಸೆಟ್ದಾಗ ಕೆಲಸ ಮಾಡೀವಿ, ಪೇಂಟ್ ಹೊಡೆದ್ವಿ, ಮಳಿ ಹೊಡೆದ್ವಿ, ಡ್ರೈವರ್ ಕೆಲಸ ಮಾಡೀವಿ, ಎಲ್ಲ ಮಾಡೀವಿ. ಸೊ ಇಟ್ಸ್ ಖುಷಿ ಅಂದರೆ ನಾವು ಮಾಡಿರೋ ಒಂದು ಪ್ರಾಜೆಕ್ಟ್ ಈಗ ಇಷ್ಟು ದೊಡ್ಡದಾಗಿರೋದು. ಥ್ಯಾಂಕ್ಸ್ ಫಾರ್ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್, ನಾವೇನು ಹೇಳಿದ್ರು ಉತ್ಪ್ರೇಕ್ಷೆ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್. ಥ್ಯಾಂಕ್ಸ್ ಟು ಮೈ ವೈಫ್. ನಿನ್ನೆವರೆಗೂ ನಾನು ಮನೆಯಾಗಿಲ್ಲ, ಯಾಕಂದರೆ ನಾನು ಯಾವಾಗ ಇದಕ್ಕೆ ಹೋಗ್ತೀನಿ, ಪಬ್ಲಿಸಿಟಿಗೆ ಹೋಗ್ತೀನಿ ಅಥವಾ ಎಲ್ಲ ಹೋಗ್ತೀನಿ ಅಂತಂದರೆ ಇಮಿಡಿಯೇಟ್ ಡಿಸಿಷನ್ಸ್ 5:00 ಡಿಸೈಡ್ ಮಾಡಿ 8 ಗಂಟೆಗೆ ಹೇಳ್ತಿದ್ದೆ ಬುಕ್ ಆಗೈತೆ ಬಸ್ ಅಂತೇಳಿ. ಸೊ ಅಕ್ಕಿನ ಸಪೋರ್ಟ್ ಭಾಳ ಅದ, ಫ್ಯಾಮಿಲಿ ಸಪೋರ್ಟ್ ಇಸ್ ಮಸ್ಟ್. ಅಪ್ಪ ಅಮ್ಮ ತಂಗಿ ನನ್ನ ಭಾವ ನನ್ನ ಫ್ರೆಂಡ್ಸ್ ನನ್ನ ಎಲ್ರಿಗೂ ಥ್ಯಾಂಕ್ಸ್. ನನ್ನ ಕ್ಲೋಸೆಸ್ಟ್ ಸರ್ಕಲ್ ಅದ, ಅದು ಹೆಸರು ಹುಚ್ಚರ್ ಸಂತಿ ಅಂಥೇಳಿ. ಸೊ ಆ ಹುಚ್ಚರ್ ಸಂತಿ ಹೆಂಗೆ ನಾವು ಏನೇನು ಮಾಡ್ಬೇಕು ಎಲ್ಲ ಮಾಡ್ತಿರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಶಿಲ್ಪಕ, ಥ್ಯಾಂಕ್ ಯು ಸೋ ಮಚ್ ಸಂಪದಕ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೆಸರು ಹೇಳ್ಕೊಳಿಕ್ ಆಗಲಿಲ್ಲ. ಮೇಘಕ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಥ್ಯಾಂಕ್ ಯು. ಯಾಕಂದ್ರೆ ನಂದ ಚಾನಲ್ ಆಗಿರೋದ್ರಿಂದ ಎಷ್ಟು ಬೇಕಾದ್ರೆ ಲೆಂತ್ ಹೇಳ್ಬೋದು ನಾನು. ಇದನ್ನು ಎಡಿಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳೀನಿ, ನನ್ನ ದೋಸ್ತ ಹರ್ಷ, ಸಂದೀಪ್ ಸರ್, ಶ್ರುತಿ ಅಕ್ಕ, ರಾಜೇಶ್ ಸರ್, ಎಲ್ರಿಗೂ ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಬಿಟ್ ಆಫ್ ಟೈಮಲ್ಲಿ ಸಿನಿಮಾಯಿಂದ ಆಚೆ ಬಂದ ತಕ್ಷಣ ಎಮೋಷನಲ್ ಅದೆ, ಯಾಕೆ ಎಮೋಷನಲ್ ಅದೆ, ಏನು ಅನಿಸ್ತು? ಏ ದಡ್ಡ ನನ್ನ ಮಗ ಹರ್ಷ ನಾನು ಇಟ್ಕೊಂಡು ಅಪ್ಕೊಂಡ ಅವನು ದುಃಖಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಅಲ್ಲೇ ಕಂಟ್ರೋಲ್ ಮಾಡಿದೆ ಸಿನಿಮಾ ಮುಗಿದ ತಕ್ಷಣ. ಸಿನಿಮಾ ಮುಗಿದ ತಕ್ಷಣ ಸರ್ ಮಾತಾಡ್ತಿರೋವಾಗಲೇ ಬಿಕ್ಕಳಿಸಿದ್ರು. ನಾನು ಅಲ್ಲಿ ಒಂದು ಸ್ವಲ್ಪ ಎಮೋಷನ್ ಆದೆ. ನಾನು ಅವ್ರನ್ನ ಹೋಗಿ ಇಟ್ಕೊಂಡೆ ಸಂದೀಪ್ ಸರ್ನ, ಅವ್ರು ಅಷ್ಟರಲ್ಲಿ ಪಾಸ್ ಆಗೋದ್ರು. ನಾನೇನು ಅಂದ್ಕೊಂಡೆ ಸರಿ ಓಕೆ ಎಮೋಷನಲ್ಲಿ ಡೌನ್ ಆಗೋಯ್ತು. ಇಲ್ಲಿ ಸ್ಟೇಜ್ ಮೇಲೆ ಎಲ್ಲರೂ ಮಾತಾಡಿದಾದ್ಮೇಲೆ ನಾನು ಹಿಡ್ಕೊಂಡು ಅವನು ದುಃಖಕ್ಕೆ ಸ್ಟಾರ್ಟ್ ಮಾಡಿದ, ನನಗೆ ತಡ್ಕೊಳೋಕ್ಕಾಗಲಿಲ್ಲ. ಸೊ ಅದು ಒಳಗಿಂದ ಬಂದ್ಬಿಡ್ತು. ನಿನ್ನ ಹತ್ರ ಬಂದರೆ ನಾನು ಅಳ್ತೀನಿ ಅಂತ ಅದಕ್ಕೆ ಬಂದಿಲ್ಲ. ಒಳ್ಳೆ ಕಂಟೆಂಟ್ ಸಿಗ್ತಾ ಇದೆ, ಹಳ್ಳಿ ಹಳ್ಳಿ ಅಂತ ಸುಮ್ಮನೆ ಇದ್ದೆ ದೂರದಿಂದ, ಎಲ್ಲ ಬೈಕೊಳ್ತಾ ಇದ್ರು, ಎಂತ ಹೇಳ್ತೀನಿ ನೀನು ಕಂಟೆಂಟು ಕಂಟೆಂಟು ಅಂತೀಯಲ್ಲ ಅಂದರು. ಇಲ್ಲ ನಾನು ಹೋದ್ರೆ ನಾನು ಒಳಗೆ ಶುರು ಮಾಡ್ತೀನಿ, ಅದಕ್ಕೆ ನಾನು ಹೋಗಲ್ಲ ಅಂತ ಹೇಳಿದೆ. ರಿಯಾಲಿಟಿ ಶೋ ಮಾಡಿ ಎಲ್ಲರೂ ಹಂಗೆ ಅನ್ಕೊಂಡ್ರೆ ನನಗೆ ಯಾರು ಶೂಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಅವನು ಹರ್ಷ ಮಾಡಿರೋದು, ದೋಸ್ತ ಮಾಡಿರೋದು, ಅವ್ನು ಹಿಡ್ಕೊಂಡು ನಾನು ಹತ್ತಿರಲಿಲ್ಲ, ದುಃಖಿಸಿರಲಿಲ್ಲ ಅಂದರೆ ನಾನು ಒಳಗೆ ಹೆಂಗೋ ತಡ್ಕೊಂಡ್ಬಿಡ್ತಿದ್ದೆ ಡಬ್ಬ ನನಗೆ. ಇಟ್ ಹ್ಯಾಪನ್ಸ್, ಡೆಬ್ಯೂ ಮೂವಿ ಹೇಗಿರುತ್ತೆ ಜನರ ರಿಯಾಕ್ಷನ್ನು, ಆ್ಯಂಡ್ ಇಷ್ಟು ವರ್ಷ ಅಂದರೆ ಲೈಕ್ ಇಷ್ಟು ವರ್ಷದಿಂದ ಕಷ್ಟಪಟ್ಕೊಂಡು ಈ ಲೆವೆಲ್ವರೆಗೂ ಬಂದಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಅ ಪ್ರೌಡ್ ಮೂಮೆಂಟ್. ನಮ್ಮೇನಲ್ಲ, ಸೊ ಸಂದೀಪ್ ಸರ್ 6 ವರ್ಷದ ಕನಸು, ನಾವು ಅವ್ರ ಜೊತೆ 2 ವರ್ಷದಿಂದ ಇದ್ದೀವಿ. ಅವ್ರ ಕನಸಲ್ಲಿ ನಮ್ಮ ಕನಸು ಕಾಣಿದ್ವಿ, ಅವ್ರ ಕನಸಲ್ಲಿ ನಮ್ಮನ್ನೊಂದು ಭಾಗಿ ಮಾಡಿಕೊಂಡ್ರು, ಅದು ನಮ್ಗೆ ಖುಷಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಈ ನಮ್ಮ ವಿಡಿಯೋ ನೋಡಿದ್ದಕ್ಕೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಿನಿಮಾನ ಹೋಗಿ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಶಾಕಾಹಾರಿ ಸಿನಿಮಾ ದಯವಿಟ್ಟು ನೋಡಿ, ಅದ್ರ ಜೊತೆಗೆ ಎಲ್ಲ ಕನ್ನಡ ಸಿನಿಮಾನು ನೋಡಿರಿ. ಯಾರು ಕೆಟ್ಟ ಸಿನಿಮಾ ಮಾಡ್ಬೇಕಂತ ಸಿನಿಮಾ ಮಾಡೋಂಗಿಲ್ಲ, ಒಳ್ಳೆ ಸಿನಿಮಾ ಮಾಡ್ಬೇಕಂತ ಮಾಡ್ತಾರೆ. ಇಷ್ಟ ಆದರೆ ಇಷ್ಟ ಆಗ್ಯದಂತ ಹೇಳ್ರಿ, ಇಷ್ಟ ಆಗಿಲ್ಲ ಅಂತಂದ್ರೆ ಸುಮ್ಮನೆ ಇದ್ಬಿಡ್ರಿ. ಯಾಕಂದ್ರೆ ನಿಮಗೆ ಇಷ್ಟ ಆಗಿದ್ದು ಬೇರೆದವ್ರಿಗೆ ಇಷ್ಟ ಆಗೋಂಗಿಲ್ಲ, ಬೇರೆದವ್ರಿಗೆ ಇಷ್ಟ ಆಗಿದ್ದು ನಿಮಗೆ ಇಷ್ಟ ಆಗಿಲ್ಲ. ಇಟ್ಸ್ ಅ ಸಬ್ಜೆಕ್ಟಿವ್, ಸ್ವಲ್ಪ ಯೋಚನೆ ಮಾಡಿ ಕನ್ನಡ ಸಿನಿಮಾ ಬಗ್ಗೆ ಏನೇ ಮಾತಾಡಬೇಕಂದ್ರು ಭಾಳ ಶ್ರಮ ಇರ್ತದೆ. ಎಸ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.